ಡಿಸೆಂಬರ್ 22ಕ್ಕೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂದ್ರು ಸಿದ್ದರಾಮಯ್ಯ. ಡಿಸೆಂಬರ್ 22ಕ್ಕೂ ಸಂಪುಟ ವಿಸ್ತರಣೆ ಆಗೋದಿಲ್ಲ ಅಂತಿದ್ದಾರೆ ರಾಮಲಿಂಗಾರೆಡ್ಡಿ. ಮೈತ್ರಿ ಸಂಪುಟ ವಿಸ್ತರಣೆಯಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲೇ ಗೊಂದಲ ಉಂಟಾಗಿದೆ. ಡಿಸೆಂಬರ್ 22ಕ್ಕೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದ್ರೆ ರಾಮಲಿಂಗಾರೆಡ್ಡಿ ಹೇಳ್ತಾರೆ ಡಿಸೆಂಬರ್ 22ಕ್ಕೂ ಸಂಪುಟ ವಿಸ್ತರಣೆ ಆಗೋದಿಲ್ಲ. ಡಿಸೆಂಬರ್ 22ನು ಲೋಕಸಭೆ ಚುನಾವಣೆವರೆಗೂ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ಲ ಅಂತ ಹೇಳೋದ್ರ ಮೂಲಕ ಕಾಂಗ್ರೆಸ್ ಪಾಳೆಯದಲ್ಲೇ ಸಂಪುಟ ವಿಸ್ತರಣೆ ಕುರಿತಂತೆ ಗೊಂದಲ ಎಷ್ಟರ ಮಟ್ಟಿಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಬಾರಿ ದಿನಾಂಕಗಳನ್ನ ನೀಡಲಾಗಿತ್ತು. ಸಂಪುಟ ವಿಸ್ತರಣೆ ಮಾಡೋದಿದ್ರೆ ಸುಮ್ಮನೆ ಮಾಡಬೇಕು. ನಾಯಕರ ವಿರುದ್ಧ ಸಚಿವ ಸ್ಥಾನದ ಆಕಾಂಕ್ಷಿ ರಾಮಲಿಂಗಾರೆಡ್ಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡಿಸೆಂಬರ್ 9ನೇ ತಾರೀಕು ಸಂಪುಟ ವಿಸ್ತರಣೆ ಅಂತಲೇ ಹೇಳಲಾಗ್ತಾ ಇತ್ತು. ಆದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಡಿಸೆಂಬರ್ 10 ಅಧಿವೇಶನ ಶುರುವಾಗತ್ತೆ, ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಅದರ ಮಾರನೇ ದಿನವೇ ಅಂತ ಅಂದ್ರೆ ಅಧಿವೇಶನದಲ್ಲಿ ಪಾಲ್ಗೊಂಡು ಪ್ರಶ್ನೆಗಳಿಗೆ ಉತ್ತರಿಸೋದು ನೂತನ ಸಚಿವರಿಗೆ ಕಷ್ಟವಾಗತ್ತೆ. ಆ ಕಾರಣಕ್ಕಾಗಿ 21ಕ್ಕೆ ಅಧಿವೇಶನ ಮುಗಿಯತ್ತೆ, 22ಕ್ಕೆ ಸಂಪುಟ ವಿಸ್ತರಣೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಹೇಳೋದು ಈಗಾಗಲೇ ಹಲವು ಬಾರಿ ಡೇಟ್ಗಳನ್ನ ಅನೌನ್ಸ್ ಮಾಡಿದ್ದಾಗಿದೆ, ಆ ಡೇಟ್ಗಳು ಕಳೆದು ಹೋಗಿದ್ದು ಆಗಿದೆ. ಸುಖ ಸುಮ್ಮನೆ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಹೊರತು ಸಂಪುಟ ವಿಸ್ತರಣೆ ಕಾರ್ಯಕ್ಕೆ ಕೈ ಹಾಕ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನ ರಾಮಲಿಂಗಾರೆಡ್ಡಿ ಹೊರಹಾಕಿದ್ದಾರೆ. ಡಿಸೆಂಬರ್ 22ಕ್ಕೆ ಸಚಿವ ಸಂಪುಟ ವಿಸ್ತರಣೆ, ಸಚಿವ ಸಂಪುಟ ವಿಸ್ತರಣೆ ಆದರೆ ಸರ್ಕಾರ ಪತನವಾಗುತ್ತೆ. ಹೌದಾ? ಈಗಂತ ಒಂದು ಸುದ್ದಿ ಓಡಾಡ್ತಾ ಇದೆ. ಅಷ್ಟೇ ಅಲ್ಲ, ಸರ್ಕಾರ ಪತನವಾಗೋದನ್ನ ತಡೆಯೋದಕ್ಕೋಸ್ಕರ ಹಾಗೆ ಅಧಿವೇಶನಕ್ಕೆ ಎಲ್ಲ ಶಾಸಕರು ಕೂಡ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ಸಂಪುಟ ವಿಸ್ತರಣೆಯನ್ನು ಮುಂದೂಡಲಾಗಿದೆ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿಬರ್ತಿದೆ. ಈ ಬಗ್ಗೆ ರಾಮಲಿಂಗಾರೆಡ್ಡಿ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಮೊದಲನೇದಾಗಿ 22ನೇ ತಾರೀಕಿದ್ದಂತಹ ಸಚಿವ ಸಂಪುಟ ವಿಸ್ತರಣೆಯನ್ನು ಯಾಕೆ 9ನೇ ತಾರೀಕು ಮಾಡಬಾರ್ದು? 9ನೇ ತಾರೀಕಾದರೂ ಮಾಡಿಕೊಳ್ಳಿ, 22ಕ್ಕಾದರೂ ಮಾಡಿಕೊಳ್ಳಿ, ಮಾಡ್ದೇನೂ ಇರಲಿ, ನನಗೂ ಅದು ಏನು ಸಂಬಂಧನೇ ಇಲ್ಲ. ಅಂದರೆ ಒಂದು ಮಾತು ಕೇಳಿಬರ್ತಾ ಇದೆ ಸರ್, ಸಚಿವ ಸಂಪುಟ ವಿಸ್ತರಣೆ ಆದರೆ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥದ್ದು, ಹಾಗಾಗಿ ಭಯ ಬಿದ್ದು ಸಚಿವ ಸಂಪುಟ ವಿಸ್ತರಣೆಯನ್ನು ಮುಂದೂಡಲಾಗ್ತಿದೆ. ಅದ್ರ ಬಗ್ಗೆ ಈಗ ನಮ್ಮ ಸರ್ಕಾರ ಬಂದು ಸಮ್ಮಿಶ್ರ ಸರ್ಕಾರ ಬಂದು 7 ತಿಂಗಳಾಯಿತು. ನಾನು ಎಲ್ಲೂ ಕೂಡ ಯಾರ ಜೊತೆನೂ ಕೂಡ ಯಾವ ಶಾಸಕರ ಜೊತೆ ಆಗಲಿ, ಸಚಿವರ ಜೊತೆ ಆಗಲಿ, ಅಥವಾ ಮಂತ್ರಿ ಆಕಾಂಕ್ಷಿಗಳ ಜೊತೆ ನಾನು ಎಲ್ಲೂ ಕೂಡ ಭೇಟಿ ಮಾಡಿಲ್ಲ, ಮಾಡೋದೂ ಇಲ್ಲ. ಮತ್ತು ಪದೇ ಪದೇ ಈಗ ನಾನಂತೂ ಹೋಗಿ ಲಾಬಿ ಮಾಡಿಲ್ಲ. ಭಾಳಷ್ಟು ಜನ ಪಾಪ ಸೀನಿಯರ್ಸು ಜೂನಿಯರ್ಸು ಎಲ್ಲರೂ ಕೂಡ ಆಗಬೇಕು ಅಂತಿದ್ದಾರೆ. ಬೇಗ ಆದರೆ ಯಾರಿಗಾದರೂ ಮಾಡಿಕೊಳ್ಳಿ, ಏನು ತೊಂದರೆ ಇಲ್ಲ. ನಮಗೆ ಮಾಡಬೇಕು ಅಂತೇನಿಲ್ಲ, ಯಾರಿಗಾದರೂ ಮಾಡಿಕೊಳ್ಳಿ, ಬೇಗ ಮಾಡಿದ್ರೆ ಒಳ್ಳೆಯದಷ್ಟೆ. ಅಂದರೆ ಅಧಿವೇಶನಕ್ಕೆ ಶಾಸಕರು ಗೈರಾಗ್ತಾರೆ ಅನ್ನುವಂತಹ ಒಂದು ಭಯ ಕಾಡ್ತಾ ಇದೆಯಾ ಅಂತಕ್ಕಂಥದ್ದು? ಅಧಿವೇಶನಕ್ಕೆ ಎಲ್ಲರೂ ಭಾಗವಹಿಸ್ತಾರೆ, ಅಧಿವೇಶನಕ್ಕೂ ಸಂಪುಟ ವಿಸ್ತರಣೆಗೂ ಸಂಬಂಧನೇ ಇಲ್ಲ. ಸಂಪುಟ ವಿಸ್ತರಣೆ ಬಹುತೇಕ ನನಗೆ ಗೊತ್ತಿದ್ದಾಗೆ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಮಾಡೋದಿಲ್ಲ. ಅದರಿಂದ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲ ಅವರ ಕ್ಷೇತ್ರಗಳಲ್ಲಿ ಹೋಗಿ ನೋಡಿದ್ರೆ ಒಳ್ಳೆಯದು. ಮತ್ತು ಯಾಕೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಶಾಸಕರ ಪಾಲಿಗೆ ಯಾವ ರೀತಿಯಾಗಿದೆ ಅಂತ ಅಂದರೆ ಕನ್ನಡಿಯಲ್ಲಿರೋ ಚಂದ್ರನ ತರ ಚಂದ್ರನ ತೋರಿಸ್ತಾರೆ, ಈಗ ಸಿಗುತ್ತೆ, ಈಗ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಡೇಟ್ ಕೊಡ್ತಾ ಇರೋದು ಏನಕ್ಕೆ? ಅಂದರೆ ಅಸಮಾಧಾನ ಇರುವಂಥದ್ದು ಅಸಮಾಧಾನವನ್ನು ಮುಂದೂಡ್ಲಿಕ್ಕೋಸ್ಕರ ಈ ಒಂದು ತಂತ್ರವನ್ನು ಮುಖಂಡರು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ಮಾಡ್ತೀವಿ ಅಂದರೆ ಮಾಡಬೇಕು, ಇಲ್ಲ ಅಂದರೆ ಏಪ್ರಿಲ್ವರೆಗೂ ಅಥವಾ ಮೇ ಪಾರ್ಲಿಮೆಂಟ್ ಚುನಾವಣೆವರೆಗೂ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ, ಯಾರ್ಯಾರಿಗೆ ಮಂತ್ರಿಗಳಾಗಬೇಕು ಅಂತಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಅಟ್ಲೀಸ್ಟ್ ಅವ್ರಿಗೊಂದು ಇಲ್ಲಿವರೆಗೂ ಮಾಡೋದಿಲ್ಲಪ್ಪ ಅಂತೇಳಿ ಸುಮ್ಮನೆ ಆದರೂ ಇರ್ತಾರೆ. ಈ ಡೇಟ್ ಹೇಳ್ಕೊಡ್ತಾ ಇದ್ರೆ ಏನಾಗುತ್ತೆ, ಸಹಜವಾಗಿ ಯಾರ್ಯಾರು ಆಗಬೇಕು ಅಂತಿರ್ತಾರೆ ಅವರೆಲ್ಲ ಆಸೆ ಇಟ್ಕೊಂಡಿರ್ತಾರೆ, ಆಗದೇ ಇದ್ದರೆ ನಿರಾಸೆ ಆಗ್ತಾರೆ. ನಾನಂತೂ ಯಾರನ್ನೂ ಕೂಡ ಹೋಗಿ ಕೇಳಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಕೂಡ ಸರ್ಕಾರ ಬೀಳಲ್ವಾ? ಯಾಕೆ ಬೀಳುತ್ತೆ? ಖಂಡಿತ ಬೀಳೋದಿಲ್ಲ. ಅಸಮಾಧಾನಗಳು ಹೋಗೆ ಹೇಳುತ್ತೆ ಅಂತ ಅಸಮಾಧಾನ ಈಗ ಎಲ್ಲರೂ ಮಂತ್ರಿ ಮಾಡೋಕ್ಕಾಗತ್ತಾ? ಮಾಡುವಂಥ ಸಂದರ್ಭದಲ್ಲಿ ಕೆಲವು ಗೈಡ್ಲೈನ್ಸ್ನ ವರಿಷ್ಠರು ಹಾಕ್ಕೋಬೇಕು. ಸೊ ನೀವು ಹೇಳಿದ್ರಿ ನನಗೆ ಗೊತ್ತಿರೋ ಹಾಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋವರೆಗೂ ಸಚಿವ ಸಂಪುಟ ವಿಸ್ತರಣೆ ಇಲ್ಲ ಅಂತ. ಸೊ ನಿಮಗೆ ಗೊತ್ತಿರತಕ್ಕಂಥದ್ದು ನಿಮ್ಮ ಮುಖಂಡರುಗಳಿಗೆ ಗೊತ್ತಿಲ್ವಾ? ಯಾರು ಇವಾಗ ಪಕ್ಷದ ಅಧ್ಯಕ್ಷರಾಗಿರ್ಬೋದು ಅವ್ರಿಗೆ ಗೊತ್ತಿಲ್ವಾ ಯಾಕೆ ಈ ರೀತಿ ಡೇಟ್ಗಳನ್ನ ಕೊಟ್ಕೊಂಡು ಹೋಗ್ತಿದ್ದಾರೆ, ಯಾಕೆ ಈ ರೀತಿ ಎಲ್ಲ ದೊಡ್ಡ ಡ್ರಾಮಾ ಮಾಡ್ತಿದ್ದಾರೆ ಅಂತಕ್ಕಂಥದ್ದು? ಇದರಿಂದ ಏನೋ ಒಂದು ಉದ್ದೇಶ ಇರಬೇಕಲ್ಲ, ಭಯ ಇರಬೇಕಲ್ಲ, ಯಾವುದೋ ಒಂದು. ಈಗ 10 ಡೇಟ್ಗಳು ಕೊಟ್ಟಾಯ್ತಲ್ಲಮ್ಮ, 10 ಡೇಟ್ ಕೊಟ್ಟಾಯಿತು ಅಲ್ವಾ, 22ಕ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ, ಶೂನ್ಯ ಮಾಸ ಬರ್ತಿದೆ,
ಯೂಶ್ವಲಾಗಿ ಶೂನ್ಯ ಮಾಸದಲ್ಲಿ ಯಾರೂ ಒಳ್ಳೆಯ ಕಾರ್ಯಗಳು ಮಾಡೋದಿಲ್ಲ, ಅದರಿಂದ ನಾನು ಹೇಳಿದೆ ಅಷ್ಟೆ ಮುಂದಕ್ಕೆ ಹೋಗುತ್ತೆ ಅಂತ. ಮಾಡೋದಿಲ್ಲ, ಆಗ್ಬೋದು, ಆಗೋದಿಲ್ಲ ಅಂತ ಹೇಳ್ತಿರೋದು ಅಷ್ಟೆ. ಆಗೋದಿಲ್ಲ ಅಂತ ನಾನು ಭಾವಿಸಿದ್ದೀನಿ, ಆದರೂ ಆಗ್ಬಿಡ್ಬೋದು. ಇದಿಷ್ಟು ರಾಮಲಿಂಗ್ ರೆಡ್ಡಿಯವರ ಮಾತು. ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಡೌಟು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ ಗಳಿಗೆಗೊಂದು, ದಿನಕ್ಕೊಂದು, ತಿಂಗಳಿಗೊಂದು ಡೇಟನ್ನು ಕಾಂಗ್ರೆಸ್ ಪಕ್ಷ ನೀಡ್ತಾನೆ ಹೋಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ರಕ್ಷಾ, ಸುವರ್ಣ ನ್ಯೂಸ್, ಬೆಂಗಳೂರು.